ಎಲ್ಲರಿಗೂ ಶುಭ ಮಧ್ಯಾಹ್ನದ ಶುಭಾಶಯವನ್ನು ತಿಳಿಸುತ್ತಾ ಕೆ ಆರ್ ಲಕ್ಕಂ ಮೆಮೋರಿಯಲ್ CBSE ಶಾಲೆಯ ಆನ್ಲೈನ್ ಪಾಠಗಳಿಗೆ ಎಲ್ಲರಿಗೂ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ಇವತ್ತು 6ನೇ ವರ್ಗಕ್ಕೆ ಒಂದು ಹೊಸ ಪಾಠ ಇದೆ. ಯಾವುದು ಅಂತಂದರೆ ಕರ್ನಾಟಕ ಏಕೀಕರಣ ಅಂತೆ. ಕರ್ನಾಟಕ ಏಕೀಕರಣ ಅಂದರೆ ಮೊದಲು ತಿಳ್ಕೋಬೇಕು. ಏಕೀಕರಣ ಅಂತಂದರೆ ಒಂದು ಮೂಡಿಸುವುದು. ಸುಮಾರು ವರ್ಷಗಳ ಹಿಂದೆ ನಮ್ಮ ಕರ್ನಾಟಕ ಎಷ್ಟು ವಿಶಾಲವಾಗಿ ಹಬ್ಬಿತ್ತಂತಂದರೆ ಕಾವೇರಿಯಿಂದ ದಕ್ಷಿಣ ಭಾರತದ ಕಾವೇರಿಯಿಂದ ಉತ್ತರ ಭಾರತದ ನರ್ಮದಾ ನದಿಯವರೆಗೆ ನಮ್ಮ ಕನ್ನಡ ನಾಡು ವಿಶಾಲತೆಯನ್ನು ಪಡೆದುಕೊಂಡಿತ್ತು ಅಂತ. ಕಾವೇರಿಯಿಂದ ಗೋದಾವರಿ ವರಮಂತ ನಾಡದ ಕನ್ನಡದು ಕವಿ ಕನ್ನಡ ನಾಡು ಎಲ್ಲಿಂದ ಎಲ್ಲಿವರೆಗೆ ವಿಶಾಲವಾಗಿ ಹಬ್ಬಿತ್ತು ಅಂತಂದರೆ ದಕ್ಷಿಣ ಭಾಗದಲ್ಲಿ ಕಾವೇರಿ ನದಿಯನ್ನು ಹಿಡಿದುಕೊಂಡು ಉತ್ತರ ಭಾರತದ ನರ್ಮದಾ ನದಿಯವರೆಗೆ ಉತ್ತರ ಭಾರತ ನರ್ಮದಾ ನದಿಯವರೆಗೆ ಅಂದರೆ ಕಾವೇರಿಯಿಂದ ಗೋದಾವರಿವರೆಗೆ ಮಾತನಾಡಿದ ಕನ್ನಡ ಕಾವೇರಿಯಿಂದ ಗೋದಾವರಿವರೆಗೆ ಕನ್ನಡ ನಾಡು ವಿಸ್ತಾರತೆಯನ್ನು ಪಡೆದಿತ್ತು. ಕರ್ನಾಟಕ ಅನ್ನೋದು ಬಹಳಷ್ಟು ದೊಡ್ಡದಿತ್ತು ಅಂತ ಕಾಲಕ್ಕೆ. ಆದರೆ ಹಿಂದೆ ರಾಜ ಮಹಾರಾಜರ ಆಡಳಿತ ಸಂಸ್ಥಾನಗಳನ್ನು ಕಟ್ಟಿ ಆಡಳಿತಿದ್ದರು. ಕರ್ನಾಟಕ ಏಕೀಕರಣ ಆಗುವುದಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಸುಮಾರು ಒಂದು 565 ಸಂಸ್ಥಾನಗಳು ಇತ್ತು ಅಂತ ಹೇಳ್ತೀವಿ. 550 ಸಂಸ್ಥಾನಗಳನ್ನು ಅಲ್ಲಲ್ಲಿ ರಾಜ ಮಹಾರಾಜರು ಚಿಕ್ಕ ಪುಟ್ಟ ಪ್ರಾಂತಗಳನ್ನು ಕಟ್ಟಿಕೊಂಡು ಅಥವಾ ರಾಜ್ಯವನ್ನು ಕಟ್ಟಿ ಆಡಳಿತ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಇತ್ತು. ಸ್ವಾತಂತ್ರ್ಯ ಬಂದ ನಂತರ 1956 ಕರ್ನಾಟಕವನ್ನು ನಾವು ಅಖಂಡ ಕರ್ನಾಟಕವನ್ನಾಗಿ ಮಾಡಿದ್ವಿ. ಕರ್ನಾಟಕ ಹರಿದು ಹಂಚೋಗಿತ್ತು. ಕರ್ನಾಟಕ ಒಂದು ಕಡೆ ಹೈದರಾಬಾದ್ ಕರ್ನಾಟಕ ಆಯಿತು, ಒಂದು ಕಡೆ ಮುಂಬೈ ಕರ್ನಾಟಕ ಆಯಿತು, ಒಂದು ಕಡೆ ಇಲ್ಲಿ ಅಲ್ಲಿ ನಿಜಾಮನ ಆಳ್ವಿಕೆ ಒಳಪಟ್ಟಿರ್ತಕ್ಕಂಥ ಪ್ರಾಂತಗಳು ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, ಮಡ್ರಾಸ್ ಕರ್ನಾಟಕ, ಮೈಸೂರು ಕರ್ನಾಟಕ, ಕರ್ನಾಟಕ ಅನ್ನೋದು 4 ಹೋಳಾಗಿ ಹೋಗಿತ್ತು. ನೋಡಿ, ಕರ್ನಾಟಕ 4 ಹೋಳಾಗಿತ್ತು. 1956 ಕರ್ನಾಟಕ ಅನ್ನೋದು ಹರಿದು ಹಂಚೋಗಿತ್ತು. ಎಲ್ಲೆಲ್ಲೋ ಕರ್ನಾಟಕ ಪ್ರದೇಶಗಳು ಅವು ಮಹಾರಾಷ್ಟ್ರ ಸೇರ್ಪಡೆ ಆಗಿತ್ತು. ಎಲ್ಲೆಲ್ಲೋ ಇರ್ತಕ್ಕಂಥ ಮಹಾರಾಷ್ಟ್ರ ಇರ್ತಕ್ಕಂಥ ಕಡೆಯವರು ಕರ್ನಾಟಕ ಸೇರ್ಪಡೆ ಆಗಿದೆ. ಹೀಗೆ ಹರಿದು ಹಂಚು ಹೋಗಿರ್ತಕ್ಕಂಥ ನಾಡುಗಳನ್ನು, ಹರಿದು ಹಂಚು ಹೋಗಿರ್ತಕ್ಕಂಥ ಊರು ಪಟ್ಟಣಗಳನ್ನು ಒಂದು ಮಾಡುವಂಥ ಒಂದು ಉದ್ದೇಶ ಬಂತು. ಅದಕ್ಕೆ ನಾವು ಕರ್ನಾಟಕ ಕನ್ನಡ ನಾಡು ಅಂತ ಹೇಳ್ತೀವಿ. ಪ್ರತಿ ವರ್ಷ ನಾವು ಏನು ಮಾಡ್ತೀವಿ, ನವಂಬರ್ 1 ಉತ್ಸವ ಬಂದಾಗ ಭಾಳಷ್ಟು ವಿಜೃಂಭಣೆಯಿಂದ ಸಂತೋಷದಿಂದ ನಾವು ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತೀವಿ. ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡುವುದರ ಒಂದು ಉದ್ದೇಶ ಏನು ಅಂತಂದ್ರೆ ಅವತ್ತು ನಮ್ಮ ಕರ್ನಾಟಕ ಅಂತಕ್ಕಂಥದ್ದು ನಮ್ಮ ಕರ್ನಾಟಕಕ್ಕೆ ನಮ್ಮದೇ ಆಗಿರ್ತಕ್ಕಂಥ ರಾಜ್ಯ ಸೃಷ್ಟಿ ಮಾಡಿದ್ದೀವಿ ನಾವು. ನಮ್ಮದೇ ಆಗಿರ್ತಕ್ಕಂಥ ರಾಜ್ಯ, ನಮ್ಮ ಭಾಷೆ ಅಂತಕ್ಕಂಥದ್ದು ನಮ್ಮ ಕನ್ನಡಿಗರ ಅಭಿಮಾನದ ಸಂಕೇತ ಅವತ್ತು ರಾಜ್ಯೋತ್ಸವ ಅಂತ. ಆದರೆ ಸುಮಾರು ವರ್ಷಗಳ ಹಿಂದೆ ಇತಿಹಾಸವನ್ನು ಗಮನಿಸಿದಾಗ, ನಾಡಿನ ಒಂದು ಇತಿಹಾಸವನ್ನು ಗಮನಿಸಿದಾಗ ಕರ್ನಾಟಕ ಅನ್ನೋದು 4 ಭಾಗ ಆಗಿತ್ತು. ಒಂದು ಮುಂಬೈ ಕರ್ನಾಟಕ, ಒಂದು ಹೈದರಾಬಾದ್ ಕರ್ನಾಟಕ, ಮೈಸೂರು ಕರ್ನಾಟಕ, ಇನ್ನೊಂದು ಎಷ್ಟು ಮುಂಬೈ ಹೈದರಾಬಾದ್, ಹೀಗೆ 4 ಕರ್ನಾಟಕಗಳಾಗಿತ್ತು ಅಂತ. ಒಂದು ಕಡೆ ಮುಂಬೈ ಕರ್ನಾಟಕ, ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಹೈದರಾಬಾದ್ ಮೈಸೂರು ಕರ್ನಾಟಕ, ಮಡ್ರಾಸ್ ಕರ್ನಾಟಕ. ಅದಕ್ಕೆ ನಾವು 4 ಭಾಗ ನೋಡ್ತೇವೆ, ಕರ್ನಾಟಕ, ಮುಂಬೈ ಕರ್ನಾಟಕ, ಮದ್ರಾಸ್ ಕರ್ನಾಟಕ, ಮೈಸೂರು ಕರ್ನಾಟಕ, ಹೈದರಾಬಾದ್ ಕರ್ನಾಟಕ. ಮುಂಬೈ ಕರ್ನಾಟಕವನ್ನು ಹೆಚ್ಚಾಗಿ ಇಲ್ಲಿ ಮರಾಠರ ಪ್ರಾಬಲ್ಯ ಇತ್ತು. ಇಲ್ಲಿ ಕೂಡ ಕನ್ನಡಿಗರಿದ್ದರು, ಮರಾಠಿಗರು ಕೂಡ ಮಿಶ್ರವಾಗಿದ್ದರು. ಹೀಗಾಗಿ ಮುಂಬೈ ಪ್ರಾಂತ್ಯದ ಬರ್ತಕ್ಕಂಥ ಕೆಲವೊಂದಿಷ್ಟು ನಗರ ಪಟ್ಟಣಗಳು ಹೀಗೆ ಇತ್ತು. ಮುಂಬೈ ಪ್ರಾಂತ್ಯ ಒಳಪಡ್ತಕ್ಕಂಥ ಊರುಗಳಿದ್ವು. ಅದು ಮುಂದೆ ಹೈದರಾಬಾದ್ ಕರ್ನಾಟಕ ಸಂಪೂರ್ಣವಾಗಿ ಇವತ್ತಿನ ಇಲ್ಲಿ ಹೈದರಾಬಾದ್ನಲ್ಲಿ ನಿಜಾಮನ ಆಳ್ವಿಕೆ ಇತ್ತು. ನಿಜಾಮನ ಆಳ್ವಿಕೆಯ ಕಾಲಾವಧಿಯಲ್ಲಿ
ಸಂಪೂರ್ಣವಾಗಿ ಹೈದರಾಬಾದ್ ಪ್ರಾಂತ್ಯಕ್ಕೆ ಒಳಪಟ್ಟಿರ್ತಕ್ಕಂಥ ಎಲ್ಲ ಪ್ರದೇಶಗಳು ಅವನ ವಶದೊಳಗಿತ್ತು. ಅವಾಗ ಮರಾಠಿಗರ ಒಂದು ಪ್ರಾಬಲ್ಯದಲ್ಲಿದ್ದಾಗ ಮುಂಬೈ ಕರ್ನಾಟಕ ಹೀಗೆ ಕೆಲವೊಂದಿಷ್ಟು ಕನ್ನಡ ಪ್ರಾಂತ್ಯಗಳು ಮರಾಠಿ ಪ್ರಾಂತ್ಯಗಳು ಸೇರ್ಪಡೆಯಾಗಿದ್ದು ಮುಂಬೈ ಕರ್ನಾಟಕ ಅಂತಕ್ಕಂಥದ್ದು. ಒಂದು ಕಡೆ ಇಲ್ಲಿ ಹೈದರಾಬಾದ್ ನಿಜಾಮ ಆಳ್ಕೊಳ್ಪಟ್ಟಿರ್ತಕ್ಕಂಥ ಪ್ರದೇಶಗಳನ್ನ ಹೈದರಾಬಾದ್ ಕರ್ನಾಟಕ ಅಂತಕ್ಕಂಥದ್ದು. ಹೀಗೆ ಮೈಸೂರಿನಲ್ಲಿ ಒಡೆಯ ರಾಜಕೀಯ ಪ್ರಾಬಲ್ಯ ಎಂದು ಕನ್ನಡಕ್ಕೆ ಬಹಳಷ್ಟು ಸ್ಥಾನವನ್ನು ಕೊಡ್ತಿದ್ರು ಅಂತ ಕೊಂಡು ಮೈಸೂರು ಕನ್ನಡವಾಯಿತು. ಇಲ್ಲಿ ತಮಿಳುನಾಡಿಗೆ ಸಂಬಂಧಪಟ್ಟ ಹೈದರಾಬಾದ್ ಕನ್ನಡ, ಇದು ಮಡ್ರಾಸ್ ಕರ್ನಾಟಕ ಅಂತಾಯಿತು. ಹೀಗೆ ಕನ್ನಡವನ್ನು ನಾವು ನಾಲ್ಕು ಭಾಗಗಳನ್ನು ನೋಡ್ತಿದ್ದೀವಿ. ಅಲ್ಲಿ ಪ್ರಾದೇಶಿಕ ಭಾಷೆ, ಅಲ್ಲಿನ ಜನರು, ಆಚಾರ ಆಚರಣೆ ನೋಡಿದಾಗ ಬಹಳಷ್ಟು ವೈವಿಧ್ಯತೆಯಿಂದ ಕಾಣ್ತಿತ್ತು. ಆದ್ರೆ ಇಲ್ಲಿರ್ತಕ್ಕಂಥ ಕನ್ನಡಿಗರನ್ನ ಒಂದು ಕಡೆ ಕಳಿಸೋದು, ಇಲ್ಲಿರ್ತಕ್ಕಂಥ ಕನ್ನಡ ಒಂದು ಕಡೆ ಕಳಿಸೋದು, ಇಲ್ಲಿರ್ತಕ್ಕಂಥ ಕನ್ನಡಿಗರನ್ನ ಒಂದು ಕಡೆ ಕಳಿಸಿ ಅಖಂಡವಾಗಿರ್ತಕ್ಕಂಥ ಕರ್ನಾಟಕವನ್ನು ಯಾಕೆ ಮಾಡಬಾರ್ದು ಅಂತಕ್ಕಂಥದ್ದು ಒಂದು ವಿವೇಚನೆ ನಮ್ಮ ಸಾಹಿತಿಗಳಿಗೆ, ಕವಿಗಳಿಗೆ, ನಮ್ಮ ಕನ್ನಡಿಗ ಅಭಿಮಾನಿಗಳಿಗೆ ಬಂತು. ಮುಂದೆ 1956 ನವೆಂಬರ್ 1 ಅವಾಗ ಏನಾಯಿತು ಅಂತಂದ್ರೆ ಕರ್ನಾಟಕ ಅಂತ ಹೆಸರು ಪಡ್ಕೊತ್ತು. ಕರ್ನಾಟಕ ಆಯಿತು, ಅಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಕರ್ನಾಟಕದ ಪ್ರಾಂತ್ಯಗಳು, ಹಳ್ಳಿಗಳು ಬಂದು ಸೇರ್ಪಡೆ ಆಯಿತು ಕರ್ನಾಟಕಕ್ಕೆ, ಒಪ್ಕೋತೀವಿ. 1956 ನವೆಂಬರ್ 1 ಕರ್ನಾಟಕ ಏಕೀಕರಣ ಮಾಡಿದಾಗ ಅವತ್ತು ಮೈಸೂರು ಕರ್ನಾಟಕ ಅಂತಾಯಿತು. ಅಖಂಡ ಕರ್ನಾಟಕ ಆಗಲಿಲ್ಲ, ಕರ್ನಾಟಕ ಅಖಂಡ ಕರ್ನಾಟಕ ಆಗಿತ್ತು. ಆದ್ರೆ ಮೈಸೂರು ಒಡೆಯರ ಒಂದು ಪ್ರಾಬಲ್ಯ ಇತ್ತು, ಒಡೆಯರ ಒಂದು ಪ್ರಾಬಲ್ಯದಲ್ಲಿ ಅದು ಮೈಸೂರು ಕರ್ನಾಟಕ ಆಯಿತು. ಅದನ್ನು ಕೂಡ ಕೆಲವೊಂದು ವರ್ಷಗಳ ನಂತರ ಮತ್ತೆ ಮೈಸೂರು ಕರ್ನಾಟಕ ಯಾಕಬೇಕು, ಮುಂಬೈ ಕರ್ನಾಟಕವನ್ನು ಹೊಡೆದು ಹಾಕಿದ್ದೀವಿ, ಹೈದರಾಬಾದ್ ಕರ್ನಾಟಕವನ್ನು ಹೊಡೆದು ಹಾಕಿದ್ದೀವಿ, ಮೈಸೂರು ಕರ್ನಾಟಕ ಅಷ್ಟೇ ಯಾಕೆ ಅಂತಕೊಂಡು ವಿಚಾರ ಬಂದಾಗ ಮತ್ತೆ 1973 ನವೆಂಬರ್ 1 ಅವತ್ತು ಮೈಸೂರು ಕರ್ನಾಟಕ ಹೋಗಿ ಅಖಂಡ ಕರುನಾಡು ಅಥವಾ ಕನ್ನಡ ನಾಡು ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು. ಇಷ್ಟೇ ಕನ್ನಡಕ್ಕಾಗಿ, ಕನ್ನಡ ಭಾಷೆಗಾಗಿ, ಕನ್ನಡಕ್ಕಾಗಿ ಹೋರಾಡತಕ್ಕಂಥ ಸಾಕಷ್ಟು ಜನರ ಒಂದು ತ್ಯಾಗ, ಬಲಿದಾನ, ಅವರ ಸ್ವ ವಿಚಾರಗಳು, ಆದರ್ಶಗಳು ಎಲ್ಲ ಕೂಡ ಇಲ್ಲಿ ಅಡಕವಾಗಿವೆ ಅಂತ ನಾವು. ಅದಕ್ಕೆ ನಮ್ಮತನ ಒಂದು ಬಹಳ ಮುಖ್ಯ ಅಂತಕ್ಕಂಥದ್ದು. ಕರ್ನಾಟಕ ಕನ್ನಡಿಗರ ಸ್ವತ್ತು, ಕನ್ನಡ ಭಾಷೆ ಕನ್ನಡಿಗರ ಸ್ವತ್ತು, ಅವರ ಸಂಸ್ಕೃತಿ ಆಚಾರ ಕನ್ನಡಿಗ ಸ್ವತ್ತಾಗಬೇಕು, ಇದು ನಮ್ಮದು ಅಂತಕ್ಕಂಥದ್ದು ನಮ್ಗೆ ಉಳ್ಕೊಂಡಿದ್ದು ಯಾವಾಗ ಅಂದ್ರೆ 56 ನಮ್ಮ ರಾಜ್ಯ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಅಂತಕ್ಕಂಥದ್ದಾಯಿತು. ಅದಕ್ಕಿಂತ ಪೂರ್ವದಲ್ಲಿ ನಾವು ಎಲ್ಲೆಲ್ಲೋ ಇದ್ದು ಹೇಗೆ ಇದ್ದು ಅಂತಕ್ಕಂಥದ್ದು ಗೊತ್ತಾಗ ಸಂಸ್ಥಾನಗಳ ಆಳ್ವಿಕೆಯಲ್ಲಿ ರಾಜರು ತಮ್ಮ ಮನಸ್ಸಿಗೆ ಬಂದಾಗ ಪ್ರದೇಶಗಳು ಕಟ್ಟಿಕೊಂಡು ಆತಿದ್ರು. ಹೀಗಾಗಿ ಒಬ್ಬೊಬ್ಬ ರಾಜ ಸೋತು ಹೋಗ್ತಿದ್ರು, ಕಪ್ಪು ಕಣ್ಣಿಗೆ ಸಲ್ಲಿಸ್ತಿದ್ರು, ನಮ್ಮದೇ ಆಗಿರ್ತಕ್ಕಂಥ ರಾಜ್ಯ ಇರಲಿಲ್ಲ, ನಮ್ಮದೇ ಆಗಿರ್ತಕ್ಕಂಥ ಭಾಷೆ ಇರಲಿಲ್ಲ. ಹೀಗಾಗಿ ನಾವು ನಮ್ಮ ದೇಶದಲ್ಲಿ ನಾವೇ ಪರಿಕರಾಗಿರ್ತಕ್ಕಂಥ ಒಂದು ಸನ್ನಿವೇಶ ಬಂದಿತ್ತು ಒಂದು ಕಾರಣ. ಆದರೆ ಸುಮಾರು ವರ್ಷಗಳಿಂದ ಇದೇ ದೇಶವನ್ನು ಬಿಡಿಸಲು ಆಡಳಿತ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ಗುಲಾಮರಾಗಬೇಕಾಗಿರ್ತಕ್ಕ ಆಗಿದ್ದೀವಿ. ಒಂದು ವರ್ಷ ಕೆಲವೊಂದು ವರ್ಷಗಳಲ್ಲಿ ಗುಲಾಮರಾಗಿ ನಾವು ಇದ್ದೀವಿ, ನಮ್ಮ ದೇಶ ಬಗ್ಗೆ ನಾವೇ ಗುಲಾಮರಾಗಿದ್ದೀವಿ. ಇವತ್ತು ದೇಶ ಸ್ವತಂತ್ರ ಆಗಿದೆ ಮೂಲಕ ನಮ್ಮಲ್ಲಿ ನಾವು ಒಂದು ಪಡೆದಾಳವ ರೀತಿಯಲ್ಲಿ ಮಾಡೋಕ್ಕಾಗ್ತೀವಿ. ಆ ಕರ್ನಾಟಕ ಬೇಕು, ಈ ಕರ್ನಾಟಕ ಬೇಕು, ನಾವೆಲ್ಲ ಒಂದೇ, ಕನ್ನಡಿಗರು ಒಂದೇ, ಮರಾಠಿಗರು ಒಂದೇ, ಈ ಕನ್ನಡ ಮಾತೆ ಮಕ್ಕಳು ಎಲ್ಲ ನಾವು. ನಮ್ಮ ನಮ್ಮಲ್ಲಿ ಯಾಕೆ ವೈಮನಸ್ಸು, ಯಾಕೆ ಈ ಮೇಲೆ ಭಾವ ಅಂತಕ್ಕಂಥದ್ದು ಸೃಷ್ಟಿ ಆಗಬಾರ್ದು. ಅದಕ್ಕೆ ಮಹಾರಾಷ್ಟ್ರ, ಕರ್ನಾಟಕ, ಇಲ್ಲಿ ತಮಿಳುನಾಡು, ರಾಜಸ್ಥಾನ ಅಂತಕ್ಕಂಥ 30 ರಾಜ್ಯಗಳನ್ನಾಗಿ, ಜಿಲ್ಲೆಗಳನ್ನಾಗಿ ಮಾರ್ಪಡಿಸಿ ದೇಶದಲ್ಲಿ ಇಷ್ಟೆಲ್ಲ ಆಡಳಿತಾಧಿಕಾರಿಗಳನ್ನು ಮಾಡಿ ಎಲ್ಲರಿಗೂ ಒಂದು ಸಮಾನ ನ್ಯಾಯ, ಅದಕ್ಕೆ ಸರ್ವರಿಗೆ ಸಮಬಾಳು, ಸರ್ವರಿಗೂ ಸಮಪಾಲು ಅಂತಕ್ಕಂಥ ಒಂದು ಉದಾರ ತತ್ವವನ್ನು ನಾವು ತಂದೀವಿ. ಅವತ್ತಿನಿಂದ ಕರ್ನಾಟಕ ಅಖಂಡ ಕರ್ನಾಟಕವಾಯಿತು ಅಂತಕ್ಕಂಥದ್ದು. ಇಷ್ಟು ಇದರ ಇತಿಹಾಸವನ್ನು ತಿಳ್ಕೊಂಡಿದ್ದೀವಿ. ಹಾಗಾದ್ರೆ ಕರ್ನಾಟಕದ ಒಂದು ಏಕೀಕರಣದ ಬಗ್ಗೆ ಇನ್ನೊಂದಿಷ್ಟು ಮುಖ್ಯಾಂಶಗಳನ್ನು ನಾವು ತಿಳಿದುಕೊಳ್ಳೋಣ. ಕನ್ನಡ ನಾಡು, ಕನ್ನಡಿಗರ ನಾಡು, ಅದು ಹರಿದ ಚಿಂತೆಯಾಗಿದ್ದ ಕಾಲ ಒಂದಿತ್ತು. ಕನ್ನಡಿಗರು ಚಳವಳಿಯ ಮೂಲಕ ನ್ಯಾಯ ಪಡೆಯಲು ಹೋರಾಟ ನಡೆಸಿದರು. ಅಂದಿನ ಏಕೀಕರಣ ಚಳವಳಿಯನ್ನು ಇಂದು ನಾವು ಸ್ಮರಿಸಿಕೊಳ್ಳಬೇಕು. ಕನ್ನಡ ನಾಡಿಗೆ ಇತರ ಭಾಷಿಗರಿಂದ ಪದೇ ಪದೇ ಆಘಾತ ಬಂದಿರುವುದರಿಂದ ಸ್ಮರಿಸುತ್ತಾ ಬಂದಿದ್ದೇವೆ. ಮಾತೃಭಾಷೆಗೆ ಅನ್ಯಾಯವಾದಾಗ ಒಕ್ಕೂರಿನಿಂದ ಪ್ರತಿಭಟಿಸಬೇಕು ಎಂಬುದು ಪ್ರಸ್ತುತ ಪಾಠದ ಆಶಯ. ನಮ್ಮ ಭಾಷೆ ಮಾತೃಭಾಷೆ ಅದು ಕನ್ನಡ ಭಾಷೆ. ಕನ್ನಡವನ್ನು ಎಲ್ಲರೂ ಕೂಡ ಅದನ್ನು ಮಾತಾಡಿದಾಗ ಮಾತ್ರ ಕನ್ನಡವನ್ನು ಉಳಿಸೋಕ್ಕೆ ಸಾಧ್ಯ, ಆ ಸಂಸ್ಕೃತಿ ಉಳಿಲಿಕ್ಕೆ ಸಾಧ್ಯ, ನಾಡನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತೇನಾಗೈತಂದರೆ ಎಲ್ಲ ಭಾಷೆಗಳ ಮೇಲೆ ಇಂಗ್ಲೀಷ್ ಬಹಳಷ್ಟು ಪ್ರಾಬಲ್ಯ ಬೆಳೀತಾ ಇದೆ, ಪ್ರಾಬಲ್ಯ ಆಗ್ತಾ ಇದೆ. ಆ ಭಾಷೆ ಬಹಳಷ್ಟು ಪ್ರಾಬಲ್ಯ ಮತ್ತು ಬಯಸ ಆಗಬೇಕಾಗಿದ್ದರೆ ಎಲ್ಲರೂ ಕೂಡ ಅದನ್ನು ಮಾತಾಡ್ತೀವಿ, ಅದು ಬೆಳೆಯುತ್ತೆ, ಅದು
ಅಂತಾರಾಷ್ಟ್ರೀಯ ಭಾಷೆ ಆಗ್ಬೋದು, ನಾಳೆ ಇಡೀ ಜಗತ್ತನ್ನು ಆಳಬಹುದು ಆ ಭಾಷೆ, ಅದು ವಿಚಾರ ಇಲ್ಲ. ಮೊದಲು ನಿಮ್ಮ ಭಾಷೆಯಲ್ಲೇ ಶಿಕ್ಷಣವನ್ನು ಕಲಿತು ನೀವು ಭಾಷೆಯಲ್ಲಿ ಪ್ರಬುದ್ಧರಾಗಿ ನಂತರ ಅನ್ಯ ಭಾಷೆಯನ್ನು ಪ್ರೀತಿಸಿ ದ್ವೇಷಿಸಬೇಡಿ. ಅದಕ್ಕೆ ಎಲ್ಲ ಭಾಷೆಗಳು ಪ್ರೀತಿಸ್ತದೆ, ಆದರೆ ಮೊದಲು ನಮ್ಮ ಅಂತಕ್ಕಂಥ ನಮ್ಮದು ಅಂತಕ್ಕಂಥದ್ದು ಬೇಕು ಅಂತಕ್ಕಂಥದ್ದು, ಅದಕ್ಕೆ ನಮ್ಮ ಮಾತೃಭಾಷೆ, ನಮ್ಮ ನಾಡು, ನಮ್ಮ ಸಂಸ್ಕೃತಿ, ನಮ್ಮ ನಡೆ, ನಮ್ಮ ನುಡಿಯಾಗಬೇಕು ಅಂತಕ್ಕಂಥದ್ದು. ಅದಕ್ಕೆ ಮೊದಲು ಕನ್ನಡ ಭಾಷೆಯನ್ನು ಕಲಿಬೇಕು. ಮಾತೃಭಾಷೆ ಶಿಕ್ಷಣ ಪಡೆದರೆ ಮಾತ್ರ ಕನ್ನಡವನ್ನು ಉಳಿಸಲಿಕ್ಕೆ ಸಾಧ್ಯ. ಕನ್ನಡಿಗರೇ ತಾವೆಲ್ಲ ಕಂಕಣ ಪತ್ರರಾಗಲಿ, ಕನ್ನಡಕ್ಕಾಗಿ ಹೋರಾಡಿ, ಕನ್ನಡ ನಾಡು ಉಳಿಸುವಕ್ಕೋಸ್ಕರ, ಕನ್ನಡ ರಕ್ಷೆ ಮಾಡುವುದಕ್ಕೋಸ್ಕರ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಕನ್ನಡಿಗರೇ ಮಾಡಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ ಇವತ್ತಿದೆ. ಕನ್ನಡ ಭಾಷೆ ಇರ್ಬೋದು, ನೆಲ ಜಲ ಗಡಿ ಸಮಸ್ಯೆ ಯಾವುದೇ ಸಮಸ್ಯೆ ಇದ್ದಾಗ ಎಲ್ಲರೂ ಕೂಡಿ ಕನ್ನಡದ ಬಗ್ಗೆ ಕಳಕಳಿಯನ್ನು ವ್ಯಕ್ತಪಡಿಸ್ರಿ, ಕನ್ನಡವನ್ನು ಉಳಿಸ್ರಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇವತ್ತು ಕನ್ನಡ ನಾಡಿನ ಬಗ್ಗೆ ನಾವು ಏಕೀಕರಣ ಬಗ್ಗೆ ತಿಳ್ಕೊಂಡಿವಿ. ಮಕ್ಕಳೆಲ್ಲ ತರಗತಿ ಕೋಣೆಯಲ್ಲಿ ಕುಳಿತಿದ್ದಾರೆ, ರೇಡಿಯೋ ಸಿದ್ಧವಾಗಿದೆ. ಶಿಕ್ಷಕರು, ಮಕ್ಕಳೇ ಇದೀಗ ರೇಡಿಯೋದಲ್ಲಿ ನಮ್ಮ ಕನ್ನಡ ನಾಡು ಹೇಗೆ ಉದಯವಾಯಿತು ಎಂಬುದರ ಬಗ್ಗೆ ಹಿರಿಯರೊಬ್ಬರು ಮಾತನಾಡುತ್ತಾರೆ. ಯಾರೂ ಗಲಾಟೆ ಮಾಡಬಾರ್ದು, ಸುಮ್ಮನಿದ್ದು ಆಲಿಸಿದ್ರಿ, ಬಳಿಕ ನಿಮ್ಮ ಅನಿಸಿಕೆಗಳನ್ನು ಹೇಳಬಹುದು ಎಂದು ರೇಡಿಯೋ ಕೇಳಿ ತಿರುಗಿಸಿದರು. ಸರಿಯಾದ ಸಮಯಕ್ಕೆ ರೇಡಿಯೋದಲ್ಲಿ ಆಕಾಶವಾಣಿ ಇದೀಗ ಮಕ್ಕಳ ಕಾರ್ಯಕ್ರಮ ಕರ್ನಾಟಕ ಈಕರಣದಲ್ಲಿ ಭಾಗವಹಿಸಿದ ಹಿರಿಯರೊಬ್ಬರು ತಮ್ಮ ಅನುಭವಗಳನ್ನು ನಿಮ್ಮ ಮುಂದೆ ಇದೀಗ ಪ್ರಸ್ತುತಪಡಿಸಲಿದ್ದಾರೆ. ಆಲಿಸಿರಿ ಎಂಬ ನುಡಿ ಹರಿದು ಬಂತು. ಪ್ರೀತಿಯ ಮುದ್ದು ಮಕ್ಕಳೇ, ನೀವೀಗ ಕರ್ನಾಟಕ ಏಕೀಕರಣದ ಬಗ್ಗೆ ಆಲಿಸುವ ಬಹಳ ಕುತೂಹಲಭರಿತರಾಗಿದ್ದೀರಿ ಅಲ್ಲವೇ? ನಮ್ಮ ಕರ್ನಾಟಕದ ಕನ್ನಡ ಮಾತನಾಡುವ ಜನರೆಲ್ಲ ಒಂದೇ ಪ್ರದೇಶಕ್ಕೆ ಸೇರಬೇಕೆಂಬ ಇಚ್ಛೆ ನಮ್ಮಲ್ಲರದಾಗಿತ್ತು. ಆದರೆ ಇದು ನಮ್ಮದೇ ನೆಲ ಎಂದು ಹೇಳಿಕೊಂಡು ಎಲ್ಲ ಕನ್ನಡಿಗರಿಗೆ ಅವಕಾಶವಿರಲಿಲ್ಲ. ಕಾರಣವೇನೆಂದರೆ ಮೈಸೂರು ಸಂಸ್ಥಾನ ಹೊರತುಪಡಿಸಿ ಉಳಿದ ಕನ್ನಡ ಪ್ರದೇಶಗಳೆಲ್ಲ ಮುಂಬೈ, ಮದ್ರಾಸ್, ಕೊಡಗು ಇತರ ಸಂಸ್ಥಾನದಲ್ಲಿ ಹಂಚಿ ಹೋಗಿತ್ತು. ಆಗ ಬ್ರಿಟಿಷರ ಆಡಳಿತವಿತ್ತು, ಅವರವರ ಆಡಳಿತದಲ್ಲಿ ತಮಗೆ ಒಟ್ಟಾಗಲು ಅವಕಾಶವಿರಲಿಲ್ಲ. ನಮ್ಮ ಕನ್ನಡಿಗರು ಪರಿಕೀರಲಿಕ್ಕೆ ಜೀವನ ನಡೆಸುವ ಒಂದು ಅಸಹನೀಯ ಪರಿಸ್ಥಿತಿ ಎದುರಾಗಿತ್ತು ಅಂತಕ್ಕದ್ದು. ಮಕ್ಕಳೇ, ನಮ್ಮ ಕನ್ನಡ ಕರ್ನಾಟಕ ಸುಮಾರು 7,000 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಹಲವು ಸಾಮ್ರಾಜ್ಯಗಳ ಆಳ್ವಿಕೆ ನಂತರ ಕನ್ನಡದ ಅಸ್ತಿತ್ವ ಮೈಸೂರು ಸಂಸ್ಥಾನಕ್ಕೆ ಮಾತ್ರ ಸೀಮಿತವಾಗಿತ್ತು. ಆ ಸಂದರ್ಭದಲ್ಲಿ ಸಮಗ್ರ ಕನ್ನಡಕ್ಕಾಗಿ ಕೆಲವು ಮಹನೀಯರು ನಡೆಸಿದ ಹೋರಾಟ ನಡೆಸುತ್ತಾರೆ. ಅಂಥವರಲ್ಲಿ ರಾಹ ದೇಶಪಾಂಡೆ, ರೊದ್ದ ಶ್ರೀನಿವಾಸರಾವ್, ಆಲೂರು ವೆಂಕಟರಾಯರು, ಡೆಪ್ಯೂಟಿ ಚಂದ್ರಸಪ್ಪ ಮೊದಲಾದವರು ಅಗ್ರಗಣ್ಯರು. ಮಕ್ಕಳೇ, ಈ ಕನ್ನಡ ನಾಡು ಏಕೀಕರಣಗೊಳ್ಳಲು ಮತ್ತು ಬ್ರಿಟಿಷರ ವಿರುದ್ಧ ಹೋರಾಡಲು ಕನ್ನಡಿಗರಿಗೆ ಪ್ರೇರಣೆಯಾದ ಘಟನೆಯ ಬಗ್ಗೆ ಹೇಳುತ್ತೇನೆ. ಬ್ರಿಟಿಷರದ್ದು ಒಡೆದು ಆಡುವ ನೀತಿ. ಅವರಂತೆ 1905 ಆಗಸ್ಟ್ 16 ಬ್ರಿಟಿಷ್ ಸರ್ಕಾರ ಬಂಗಾಳ ರಾಜ್ಯ ವಿಭಜನೆಗೆ ಮುಂದಾಯಿತು. ಇದನ್ನು ಪ್ರತಿಭಟಿಸಿದ ಬಂಗಾಳಿಗರು ವಂಗಭಂಗ ಎನ್ನುವ ಬೃಹತ್ತಾದ ಚಳವಳಿ ನಡೆಸಿದರು. ಇದಕ್ಕೆ ಮಣಿದ ಸರ್ಕಾರ 1911 ಪುನಃ ಬಂಗಾಳವನ್ನು ಒಂದು ಮಾಡಿತು. ನೋಡಿ ಮಕ್ಕಳೇ, ಈ ಘಟನೆಯಿಂದ ಪ್ರೇರಿತರಾಗಿ ಕನ್ನಡದ ಕಟ್ಟಾಳುಗಳು ಕನ್ನಡಿಗರನ್ನು ಒಂದು ಮಾಡುವ ಹೋರಾಟವನ್ನು ಪ್ರಾರಂಭಿಸಿದರು. ಇದಕ್ಕಾಗಿ ಕಾರ್ಯಪ್ರವೃತ್ತರಾದ ರಾಹಾ ದೇಶಪಾಂಡೆ ಹಾಗೂ ಸಮಾನ ಮನಸ್ಕ ಕನ್ನಡಿಗರು ಧಾರವಾಡದಲ್ಲಿ 27/7/1909 ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪನೆ ಮಾಡಿದರು. ಈ ಸಂಘವು ಕನ್ನಡದಲ್ಲಿ ಶಿಕ್ಷಣ, ಕನ್ನಡದಲ್ಲಿ ಸ್ವತಂತ್ರ ಕೃತಿಗಳ ರಚನೆ ಹಾಗೂ 1896 ವಾಗ್ಭೂಷಣ ಎಂಬ ಮಾಸಪತ್ರಿಕೆಯನ್ನು ಆರಂಭಿಸಿತು. ಇದು ಕನ್ನಡಿಗರೆಲ್ಲರ ಒಂದಾಗಲು ಪ್ರೇರಣೆ ನೀಡಿತು. ಇದೇ ಸಮಯದಲ್ಲಿ ಆಲೂರು ವೆಂಕಟರಾಯರು, ಗದಿಗೆಯ ಅಣ್ಣಾಪುರ ಮಠ ಕಡಪ ರಾಘವೇಂದ್ರರಾಯರು ಮೊದಲಾದವರು ಸೇರಿಕೊಂಡರು. 1916 ಕರ್ನಾಟಕ ಸಭೆ ಎಂಬ ಸಂಸ್ಥೆಯನ್ನು ಕೂಡ ಕಟ್ಟಿದರು. ಇದಕ್ಕೆ ರಾಜಕೀಯ ಬೆಂಬಲವೂ ಇತ್ತು. ಆ ಕಾಲದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಬಿರುಸಿನ ಚಳವಳಿ ನಡೆಯುತ್ತಿತ್ತು. ಅದರ ನಡುವೆಯೂ ನಮ್ಮ ಕರ್ನಾಟಕ ಏಕೀಕರಣದ ಚಳವಳಿಯ ಕಾವು ಪಡೆಯುತ್ತಿತ್ತು. ಈ ಹೋರಾಟದಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ ಅಂತಕ್ಕಂಥ ವಿಚಾರ ಇಲ್ಲಿ ಲೇಖಕರು ಇಲ್ಲಿ ಕರ್ನಾಟಕ ಏಕೀಕರಣದ ಬಗ್ಗೆ ಹೇಳತಕ್ಕಂಥದ್ದು. ಮುಂದಿನ ಅವಧಿಯಲ್ಲಿ ಇದರ ವಿವರಣೆ ಬಗ್ಗೆ ನೋಡಿಕೊಳ್ಳೋಣ. ಧನ್ಯವಾದಗಳು.